ಬಿಡದೆ ಪಕ್ಕದಲ್ಲಿ ಹೆಗ್ಗಡಗೆರೆ ಗ್ರಾಮ ಹೆಗ್ಗಡಗೆರೆ ಪಕ್ಕದಲ್ಲಿ ದೊಂಬರು ದೊಡ್ಡಿ ಗ್ರಾಮ ದೊಂಬರು ದೊಡ್ಡಿ ಪಕ್ಕ ಅನ್ನಳ್ಳಿಯ ಗ್ರಾಮ ಅನ್ನಳ್ಳಿಯ ಗ್ರಾಮದಲ್ಲಿ ಅಪ್ಪ ನೆಸರು ರಂಗಣ್ಣಂತೆ ಮಗ ನೆಸರು ಮಂಗಣ್ಣಂತೆ ಲಾಲಲ್ಲಲ್ಲೇ ಮಾಯೆ ತಾಲಲ್ಲಲ್ಲೇ ಅಪ್ಪ ಎಲ್ಗೋಗಿದ್ದು ಮದುವೆ ಹೋಗಿದೆ ಕಣಪ್ಪ ಅಪ್ಪ ಮದುವೆ ಅಂದ್ರೆ ಹೆಂಗ್ ಮಾಡ್ತಾರೋ ನೋಡು ಒಂದೂರಲ್ಲಿ ಒಂದ್ ಹೆಣ್ಣು ನೋಡ್ತಾರೆ ಇನ್ನೊಂದೂರಲ್ಲಿ ಒಂದ್ ಗಂಡು ನೋಡ್ತಾರೆ ಹೆಣ್ಣು ಗಂಡು ಸೇರಿಸಿ ಮದುವೆ ಮಾಡ್ತಾರೆ ಅಪ್ಪ ನಾನು ಮದುವೆ ಆಗ್ಬೇಕಲ್ಲೋ ಆಹಾ ನನ್ ಮಗ ಮದುವೆ ಮಾಡು ಅಂತ ಕೇಳ್ಬಿಟ್ಟ ನನ್ ಮಗನ ದಡ್ಡ ಅಂತ ಹೇಳ್ತಾ ಇದ್ರು ದಡ್ಡ ಅಲ್ಲ ಜಾಡ ಇವನು ಯಾರು ಮಂಗಣ್ಣ ಅಂದ್ರೆ ಮಂಗಣ್ಣ ಅಂತ ಯಾಕೆ ಹೆಸರು ಕಟ್ಟಿದ್ರು ಅಂದ್ರೆ ಮಂಗಣ್ಣ ಅಂತ ಯಾಕಪ್ಪ ಹೆಸರು ಕಟ್ಟಿದ್ರೆ ಹುಟ್ಟು ತಾಳಿಂದ ಅವನು ಹುಟ್ಟು ತಾಳಿಂದ ಬಟ್ಟೆನೇ ಹಾಕ್ತಾ ಇರೋ ಅಂತೆ ಹುಟ್ಟು ನಿರ್ವಾಣನೇ ನಿಂತ್ಕೊಳ್ಳೋದಂತೆ ಮಂಗಣ್ಣ ಯಾವಾಗ ಮಂಗಣ್ಣ ಹಂಗ ಮಾಡ್ತಾ ಇದ್ದು ಆ ರಂಗಣ್ಣ ಹೆಣ್ಣೂರಕ್ಕೆ ಹೋಯ್ತವನೆ ರಂಗಣ್ಣ ಹೆಣ್ಣೂರಕ್ಕೆ ಯಾವ ರೀತಿ ಹೋಯ್ತವನು ಗೊತ್ತಾ ಬಿಚ್ಚನಕೆರೆಯ ಬಿಟ್ಟು ಬಿಚ್ಚನಕೆರೆಯ ಬಿಟ್ಟು ಪಟ್ಕಳಗಾದರ ಬಂದು ಪಟ್ಕಳಗಾದರ ಬಿಟ್ಟು ಮುದುವಾಡಿಗೆ ಬಂದು ಮುದುವಾಡಿಯ ಬಿಟ್ಟು ಮುದುವಾಡಿಯ ಬಿಟ್ಟು ಉದಾರಳ್ಳಿಗೆ ಬಂದು ಉದಾರಳ್ಳಿಯ ಬಿಟ್ಟು ಎಂಟ್ರಾಯ್ ದೊಡ್ಡಿಗೆ ಬಂದು ಎಂಟ್ರಾಯ್ ದೊಡ್ಡಿ ಬಿಟ್ಟು ಕುರುಬಳ್ಳಿಯಾಗಿ ಹೋಗಿ ಕುರುಬಳ್ಳಿಯ ಬಿಟ್ಟು ಅವನು ಕಬ್ಬಳಿಗೆ ಹೋದನಂತೆ ತಾಲಲ್ಲಲ್ಲೇ ಬಾಯೇ ಅವನು ಕಬ್ಬಾಳನ್ನ ಬಿಟ್ಟು ಸಾತ್ನೂರ್ ಸಂತಿಲ್ಲಿ ಎಣ್ಣನ್ನಾದರೆ ಹುಡ್ಕಾನಂತೆ ರಂಗಣ್ಣ ನವಾನಲ್ಲೇ ತಾಲಲ್ಲಲ್ಲೇ ಬಾಯೇ ಆ ರಂಗಣ್ಣ ಸಾತ್ನೂರ್ ಸಂತಿಲ್ಲಿ ಯಾವಾಗ ಹೆಣ್ಗೋ ಹುಡುಕ್ತಾ ಇದ್ದ ಹೆಣ್ಗೋಳು ಎಲ್ಲೂ ಸಿಕ್ಲಿಲ್ವಂತೆ ಯಾವಾಗ ಜಯಕ್ಕ ನೋಡ್ಬಿಟ್ಟಿದ್ಲಂತೆ ಸಂತೆವಳಿಗೆ ಜಯಕ್ಕ ಜಯಕ್ಕನ ಮಗಳು ಒಬ್ಳು ಬಸವಕ್ಕ ಇದ್ಲಂತೆ ಬಸವಕ್ಕ 19 ಜನಕ್ಕೆ ಕುಟ್ಕಿ ಆಗಿ 20 ಜನಕ್ಕೆ ಮದುವೆ ಆಗಿ ಯಾರು ಕೇಳಿದ್ರೆ ಎಂಎಂ ಎಸ್ಕೊಂಡು ಹಂಗೆ ನಿಂತಿದ್ಲಂತೆ ಯಾರು ಬಸವಕ್ಕ ಬಸವಕ್ಕ ನಿಜ ಬಸವಕ್ಕ ಆಗಿ ನಿಂತಿದ್ಲು ಹೋಗಿ ಕೇಳಿದಂತೆ ಜಯಕ್ಕ ನಾವು ಒಂದೆಣ್ಣೆ ಬೇಕಲ್ಲಮ್ಮ ಆ ರಂಗಣ್ಣ ಎಣ್ಣ ಬಾಯಿಲಿ ಬಾಯಿಲಿ ನನ್ನ ಮಗಳೇ ಅವಳೆ ಬಾ ತೋರಿಸ್ತೀನಿ ಅಂತ ಅವ್ನ್ ಕರ್ಕೋಗಿ ತೋರಿಸ್ತಂತೆ ಮಗ ನೋಡಿ ಹೆಣ್ ಕೇಳಕ್ ಬಂದವ್ರೆ ನಾಚ್ಕೊಂಡು ನಗ್ನಗ್ತಾ ಇರ್ಬೇಕಣೆ ಆಯ್ಕೊಂಡವ್ವ ಅಂತ ಅಂದ್ಬಿಟ್ಟು ಸೇರ್ಕೊಂಡಂತೆ ಸೇರ್ಕೊಂಡ ಹೆಣ್ಣು ಕಂಡು ಮಾತಾಡ್ಕೊಂಡು ನನ್ನ ಮಗನ್ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ರು ಊರಿಗೆ ಬಂದ್ಬಿಟ್ಟಂತೆ ಯಾರು ರಂಗಣ್ಣ ರಂಗಣ್ಣ ಬಾರ್ನ ಮಂಗಣ್ಣ ಹೋಗೇನೆ ನಾವು ಎಣ್ಣೋಳಕ್ಕೆ ಎಣ್ಣೋರ್ಕೊಂಡ್ ಬಂದಿದ್ದೀನಿ ನಿನ್ಗೆ ಅಂತ ಅಂದ್ಬಿಟ್ಟು ಬಟ್ಟೆ ತಂದಿದ್ದಲ್ಲ ಬಟ್ಟೆನ ಸೂಟು ಪ್ಯಾಂಟು ಎಲ್ಲ ಬಟ್ಟೆ ಹಾಕೊಳ್ಳ ಅಂತ ಅಂದ್ಬಿಟ್ಟು ಯಾವಾಗ ಮಂಗಣ್ಣನ ಕೇಳ್ಕೊಂಡ ಬಟ್ಟೆನ ಅವನು ಮೊದ್ಲು ಏನ್ ಹಾಕೊಂಡ ಗೊತ್ತೆ ಏನಪ್ಪ ಅವನು ಮೊದ್ಲು ಪ್ಯಾಂಟ್ ಹಾಕೊಂಡ ಪ್ಯಾಂಟಿನ ಮ್ಯಾಲ ಚಡ್ಡಿ ಹಾಕ್ಬಿಟ್ಟ ಮೊದ್ಲು ಶರ್ಟ್ ಹಾಕೊಂಡ ಶರ್ಟ್ ಮೇಲೆ ಬಾಡಿ ಇಕ್ಬಿಟ್ಟಂತೆ ಆತರಲ್ವ ಮಂಗಣ್ಣನಿಗೆ ನನ್ ಮಗನೇ ಹಂಗಲ್ ಹಾಕೊಂಡು ಹಿಂಗೆ ಅಂತ ಅಂದ್ಬಿಟ್ಟು ಮಂಗಣ್ಣ ಹೋಗ್ಬಿಟ್ಟು ಅವನು ಪ್ಯಾಂಟ್ ಆದರೆ ಬಿಚ್ಚಾನಂತೆ ಮೊದಲು ಚಡ್ಡಿ ಹಾಕಾನಂತೆ ಅಯ್ಯ ಮೊದ್ಲು ಶರ್ಟನ ಬಿಚ್ಚಾನಂತೆ ಮೊದ್ಲು ಬಾಡಿ ಆಟಾನಂತೆ ಮಾತಾಡ್ಕೊಂಡು ಹೋಯ್ತಾ ಇದ್ದಂತೆ ನೋಡೋ ಮಗಳೆ ಇನ್ ಮ್ಯಾಲ್ ಮದುವೆ ಮಾಡ್ತೀನಿ ತಲೆ ತಾಕೊಂಡು ಬುದ್ಧಿವಂತರು ಬುದ್ಧಿ ಕಲ್ತ್ಕೊಂಡು ದೊಡ್ಡವ್ರ ಮುಂದೆ ತಾರಾಡ್ಬೇಕು ದೊಡ್ಡವ್ರ ಮುಂದೆ ಹಿಂದೆ ಮುಂದೆ ಹೋಗ್ಬೇಕು ಕಷ್ಟ ಸುಖನೆಲ್ಲ ಒದ್ಕೋಬೇಕು ನೀನು ಒದ್ಕೋಬೇಕು ಯಾರ ಗಂಡು ಕಾಲ್ದಾಗೆ ಎಲೆ ಮಾರೆ ಕಾಲ್ದಾಗಿರ್ಬೇಕು ಅಂಡ ಮಗಳೆ ಮಗಳ ರಂಗಣ್ಣ ಹೇಳ್ತು ಮಂಗಣ್ಣನಿಗೆ ಆಯ್ಕೊಂಡಪ್ಪ ಅಂದ್ಬಿಟ್ಟು ಏನ್ ಮಾಡ್ದ ಎಲೆ ಮಾರೆ ಕಾಲ್ದಾಗಿರ್ಬೇಕಂತ ಯಾವಾಗ ಹೇಳು ಓದಿಪ್ಪೆ ಗುಂಡಿ ಕುಂತ್ಕೋಬಿಟ್ಟು ಕುಂಬಳ ಸೊಪ್ಪ ತಲೆ ಮೇಲೆ ಹಾಕೋಬಿಟ್ಟಂತೆ ಯಾರು ಮಂಗಣ್ಣ 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 ಅವರಪ್ಪ ಅವನಷ್ಟು ಅವನೇನೆ ನೆಕ್ಕೊಂಡು ಪದ ಹೇಳ್ಕೊಂಡು ಅವನಷ್ಟು ಅವನೇ ಬುದ್ಧಿ ಹೇಳ್ಕೊಂಡು ಹೋಯ್ತಾ ಅವನೇ ಹೇಳ್ಕೋ ಹೋಯ್ತಾ 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 ತಿರ್ಗಿ ನೋಡ್ದ ಮಗ ಇಲ್ಲ ಏ ಮಂಗಣ್ಣಲೇ ಓ ಯಾಕೋಲಪ್ಪ ನಾನು ಇರ್ಕೂತಿದ್ದೀನಿ ಯಾಕಪ್ಪ ಇಲ್ಲಿದ್ದೀನಿ ಯಾಕಪ್ಪ ಇಲ್ಲಿದ್ದೀನಿ ಅನ್ನಂತೆ ಅಯ್ಯೋ ಯಾಕಪ್ಪ ಅಯ್ಯೋ ಭಗವಂತ ನನಗೆ ಇಂತ ಕಷ್ಟ ಕೊಟ್ಬಿಟ್ಟಲ್ಲಪ್ಪ ಅಂತ ಅಂದ್ಬಿಟ್ಲೆ ಮಗ ಎಲೆ ಮರೆ ಕಾಯ್ದ ಹಂಗಿದ್ರೆ ಎಲೆ ತಗೋಗಿ ತಲೆ ಮೇಲೆ ಹಾಕೊಂಡಿದ್ದಾರೆ ಇಲ್ಲ 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 ಇನ್ಯಾಕೆ ಬರ್ಬೇಕು ಬಾರು ಅಂತ ಅಂದ್ ಕರ್ಕೊಂಡ್ ಬಂದಂತೆ ಕರ್ಕೊ ಹೋಯ್ತೆ ನೋಡಕ ಬಸಕ್ಕ ಇವಳೇ ನನ್ನ ಮಗ ಬಸಕ್ಕನ್ಗೂ ಯಾವಾಗ ಮಂಗಣ್ಣನ ಮದುವೆ ಮಾಡ್ಬೇಕಂತ್ಲೆ ಮನೇಲಿ ಕುತ್ಕೊಂಡ್ಲೇ ಕಷ್ಟ ಸುಖನಲ್ಲ ಒದ್ಕೊಂಡು ಬರ್ತಾ ಇದ್ದೀನಿ ನಿನ್ಗೆ
ಊರ್ಸಪ್ಪ ಪರವಾಗಿಲ್ಲ ಬಂದ್ಬಿಟ್ಟು ಏನ್ ಮಾಡ್ದ ಮಂಗಣ್ಣ ತಲೆ ಮೇಲೆ ಹೋಗ್ಬಿಟ್ಟು ಸೂರ್ಯ ತಲೆ ಮೇಲೆ ಎತ್ತಿರ್ಕೊಂಡು ನಿಂತ್ಕೊಬಿಟ್ಟೆ ಶಿಂಬಿ ಕೊಟ್ಕೊಂಡು ಯಾರು ಮಂಗಣ್ಣ ಮಂಗಣ್ಣ ನಿಜ ನಿಜ ಕಣ್ಣ ಯಾಕೆ ನಮ್ಮದ ನಿಂತಿದಿ ಯಾಕೆ ಗೊತ್ತೇನಪ್ಪ ನೀನೇನಲ್ಲ ಕಷ್ಟ ಸುಖನಲ್ಲ ಒತ್ಕೊಂಡು ನಿಂತ್ಕೊ ಅಂತ ಅದಕ್ಕೇನೆ ಕಷ್ಟ ಸುಖನ ಒತ್ಕೊಂಡು ನಿಂತಿದ್ದೀನಿ ನಾನು ಲೇ ಹಂಗಲ್ಲ ಕಣ್ಣ ಮಗ ಹೆಂಗೆ ಗೊತ್ತೇನೋ ಸಂಸಾರದಲ್ಲಿ ಈಜ್ಬೇಕು ಸಾಕ್ಬೇಕು ತಾಯಿ ತಂದೆಗೆ ಏನಿದೆ ನೋಡ್ಬೇಕು ಅದು ಕಣ್ಣ ಕಷ್ಟ ಸುಖ ಇದಲ್ಲ ಕಷ್ಟ ಸುಖ ಅನ್ನತ್ತೆ ಅವಾಗ ಬೀಕ್ತಿ ಏನ್ ಮಾಡ್ದು ಮಳೆ ಮಾಡ್ರೆ ಹೊರದಾಟ ಒಬ್ಬಿಟ್ ಮಾಡ್ರೆ ಕಿತ್ತಾಟ ಏನ್ ಮಾಡಿ ತಿಂಡಿನ ಅಂತ ಅಂದ್ಬಿಟ್ಟು ಕಡುಬು ಮಾಡ್ಲಂತೆ ಸೂಸು ಕಡುಬು ಕಾಯಲ್ ಯಾವಾಗ ಮಾಡ್ದು ಯಾವಾಗ ಬಂದ ನನಗೆ ಅವ್ನ ಚಂದ್ ಚಂದ್ ಕಲ ಹೇಳ್ಬಿಟ್ಟಂತೆ ಆ ರುಚಿ ಕಡುಬು ರುಚಿ ಕಡುಬು ರುಚಿ ನಿಜ ನಿಜ ಕಡುಬು ರುಚಿ ಯಾವಾಗ ಹೇಳ್ಬಿಡ್ಲಿ ಇಡ್ಕೊಂಡ್ಬಿಟ್ಟಾವಾಗ ಏನಂತ ಹೇಗೆ ಆ ಕಡುಬು ಆ ಕಡುಬು ಆ ಕಡುಬು 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 ಅನ್ಕೊಂಡ್ ಗೊತ್ತಾಯ್ತಂತೆ ಎಂಡ್ರಿ ಕರ್ಕೊಂಡು ಅಡ್ಲ ಬಂದ ಹಳ್ಳ ಸಿಗ್ತಲ್ಲ ಹಳ್ಳ ನೆನದಂತೆ ಹೈಟ್ ನಗರಿ ಅಂತ ಏನ್ರಿ ಏನ್ ಹೇಳ್ರಿ ನಾನು ಹೊಲ್ದಾಗ ಹೋಯ್ತಾ ಇದ್ದೀನಿ ಅವತ್ತು ನಿಮ್ ಊರೇ ಮಾಡಿದ್ರಲ್ಲ ಐಟ್ ಲಗರಿ ಐಟ್ ಲಗರಿ ಐಟ್ ಲಗರಿ ಮಾಡ್ಕೊಂಡ್ ಬಾರಿ ಹೊಲ್ದಕ್ಕೆ ಐಟ್ ಲಗರಿ ಅಂದ್ರೆ ಏನ್ರಿ ಐಟ್ ಲಗರಿ ಅಂದ್ರೆ ನನ್ಗೆ ಗೊತ್ತೇ ಇಲ್ವಲ್ರಿ ಯಾರು ಇಂದ ಮುಂದೆ ಯಾರು ಮಾಡ್ಲಿಲ್ಲ ಐಟ್ ಲಗರಿನ ಮಾಡ್ಲಿಲ್ಲ ಇಂದ ಮುಂದೆ ಯಾರು ಮಾಡ್ಲಿಲ್ಲ ನೀನೇ ಹೇಳ್ತಾ ಇದೀರ ಐಟ್ ಲಗರಿ ಮಾಡು ಐಟ್ ಲಗರಿ ಅಂತ ಹೆಂಗ್ ಮಾಡೋದು ಐಟ್ ಲಗರಿ ನನ್ಗೆ ಗೊತ್ತಿಲ್ಲ ಕಣ್ರಿ ಬಡ್ಡಿ ಐಟ್ ಲಗರಿ ಬೇಕೋ ಅದೇ ಬೇಕೋ ನಿನ್ಗೇನಂತೆ ನನ್ಗೆ ಗೊತ್ತಿಲ್ಲ ಐಟ್ ಲಗರಿ ನನ್ಗೆ ಗೊತ್ತಿಲ್ಲ ಅವನೊಮ್ಮು ನಿನ್ ಕೋಲ ಎಳ್ದಂತೆ ರಬ್ಬರು ಹೊಡ್ದಂತೆ ತಾಳಲ್ಲೇ ಮಾಯೆ ತಾಳಲ್ಲೇ ಅಯ್ಯ ಮುನಿನ ಕೋಲ ಎಳ್ದಂತೆ ರಬ್ಬರು ಹೊಡ್ದಂತೆ ಈಗ ನೀವು ಕೇಳಿದುದು ಬಿಡದಿ ಹೋಬಳಿ ಅಣ್ಣಳ್ಳಿಯ ಮಂಚೇಗೌಡನ ಪಾಳ್ಯದ ನಿಂಗರಾಜು ಮತ್ತು ಸಂಗಡಿಗರು ಜಾನಪದ ಗೀತೆ ರೂಪಿನಲ್ಲಿ ಸಂಗೀತ ಬೆರೆಸಿ ಪ್ರಸ್ತುತಪಡಿಸಿದ ಉಪಕಥೆ. ರಾತ್ರೋರಾತ್ರಿ ಹಾಡುವ ಮಂಟೇಸ್ವಾಮಿ ಮಹಾಕಾವ್ಯ ಹಾಡುವಾಗ ಹೇಳಿದಂಥ ಒಂದು ಉಪಕಥೆ. ಜನಪದ ಕಲಾವಿದರು ಮಹಾಕಾವ್ಯಗಳನ್ನು ಅಥವಾ ದೀರ್ಘ ಕಾವ್ಯಗಳನ್ನು ರಾತ್ರೋರಾತ್ರಿ ಹಾಡುವಾಗ ಕೇಳುಗರಿಗೆ ಬೇಸರವಾಗಿ ಮಧ್ಯೆ ಮಧ್ಯೆ ಆಕಳಿಕೆ ತೂಕಡಿಕೆ ಬರುವುದು ಸಹಜ. ಆಗ ಕಥೆಗಾರ ತನ್ನ ಜಾಣ್ಮೆಯಿಂದ ಹಾಸ್ಯ ಬೆರೆಸಿದ ಒಂದು ಸಣ್ಣ ಉಪಕಥೆಯನ್ನು ಹೇಳಿ ಎಲ್ಲರನ್ನೂ ಎಚ್ಚರಿಸುತ್ತಾನೆ. ನಕ್ಕು ನಗಿಸಿ ಕಣ್ಣರಳಿಸಿ ಕಥೆ ಕೇಳುವಂತೆ ಮಾಡುತ್ತಾನೆ. ಇದು ನಿಜಕ್ಕೂ ಕಲಾವಿದನ ಕಲೆಗಾರಿಕೆಯೇ ಸರಿ. ಉಪಕಥೆ ಹಾಸ್ಯದ ಕಥೆಯೇ ಆಗಿರಬೇಕೆಂದಿಲ್ಲ. ಸಂದರ್ಭಾನುಸಾರವಾಗಿ ನೀತಿ, ಕಾಲ್ಪನಿಕ, ಅಧ್ಯಾತ್ಮ, ಚಾರಿತ್ರಿಕ ಯಾವುದಾದರೂ ಬರಬಹುದು. ಮಹಾಕಾವ್ಯ ಹಾಡುವವರೆಲ್ಲ ಉಪಕಥೆ ಹೇಳಬೇಕೆಂಬ ನಿಯಮವೇನಿಲ್ಲ. ಡಾಕ್ಟರ್ ವೀರಣ್ಣ ದಂಡೆಯವರು ಸಂಗ್ರಹಿಸಿರುವ ಜನಪದ ಹಾಲುಮತ ಮಹಾಕಾವ್ಯದಲ್ಲಿ ಉಪಕಥೆಗಳು ಬರುವುದಿಲ್ಲ ಎನ್ನುತ್ತಾರೆ. ಆದರೆ ಈ ಗಾಯಕರು ಆ ಕಾವ್ಯದಲ್ಲಿ ರೇವಣಸಿದ್ಧ, ಹಾಯಿಲಿಂಗಮ್ಮ, ಗಂಗಾಳಮ್ಮ, ಸಿದ್ದರಾಮಶರಣರ ಕಥೆಗಳನ್ನು ಹೇಳುತ್ತಾರೆ. ಇವು ಒಂದು ರೀತಿಯಲ್ಲಿ ಉಪಕಥೆಗಳಾಗಿಯೇ ಹೊರಹೊಮ್ಮಿವೆ ಎನ್ನಬಹುದು. ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರು ಉಪಕಥೆಗಳ ಬಗೆಗೆ ಪ್ರಸ್ತಾಪಿಸುತ್ತಾ, ಕಥೆ ಒಂದು ಘಟ್ಟವನ್ನು ಮುಟ್ಟಿದಾಗ ಅಥವಾ ಒಂದು ದುಃಖದ ಸನ್ನಿವೇಶ ಹೆಚ್ಚಾಗಿ ಪ್ರೇಕ್ಷಕರ ಶ್ರೋತೃಗಳ ಮನ ಭಾರವಾದಾಗ ಸಂದರ್ಭವನ್ನರಿತು ನಿರೂಪಕ ತರುವ ಉಪಕಥೆ ಅವರನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ. ಮನಸ್ಸನ್ನು ಹಗುರಗೊಳಿಸಿ ಎಲ್ಲರನ್ನೂ ನಗೆಗಡಲಿನಲ್ಲಿ ಮುಳುಗಿಸುತ್ತದೆ. ಮುಖ್ಯ ಕಥೆಗಳಲ್ಲಿ ಬರುವ ಗಂಭೀರ ಸನ್ನಿವೇಶಗಳನ್ನು ನಿರೂಪಕ ಹೇಗೆ ನಿಭಾಯಿಸಬಲ್ಲನೋ ಅಷ್ಟೇ ಸಮರ್ಪಕವಾಗಿ ಉಪಕಥೆಗಳಲ್ಲಿ ಬರುವ ಲಘು ಸನ್ನಿವೇಶಗಳನ್ನು ನಿರ್ವಹಿಸಬಲ್ಲ. ಇದಕ್ಕೂ ಉಪಕಥೆಗೂ ಯಾವ ಸಂಬಂಧವೂ ಬರುವುದಿಲ್ಲ. ಉಪಕಥೆಗಳಲ್ಲಿ ಹಾಡು ಬರುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಕಂಸಾಳೆಯವರು, ಮಂಟೇಸ್ವಾಮಿ ಮಹಾಕಾವ್ಯ ಹಾಡುವ ಕಲಾವಿದರು ಹಾಡಿನ ರೂಪದಲ್ಲಿ ಉಪಕಥೆಗಳನ್ನು ಹೇಳುತ್ತಾರೆಂಬುದನ್ನು ಈಗಾಗಲೇ ಗಮನಿಸಿದ್ದೇವೆ. ಒಂದು ಮುಖ್ಯ ಕಥೆಯಲ್ಲಿ ಎಷ್ಟಾದರೂ ಉಪಕಥೆ ಬರಬಹುದು. ಅದು ಕಥೆಯ ವ್ಯಾಪ್ತಿ, ಸಂದರ್ಭಕ್ಕೆ ಅನುಸಾರವಾಗಿರುತ್ತದೆ. ರಾಜೇಂದ್ರ ಅವರು ಹೇಳುವಂತೆ ಎರಡು ಕಥೆಗಳನ್ನಾದರೂ ಹಾಡುತ್ತಾರೆ. ಆದರೆ ಎರಡೇ ಕಥೆಗಳನ್ನು ಹಾಡಬೇಕೆಂಬ ನಿಯಮವೇನಿಲ್ಲ. ಕೆಲವೊಮ್ಮೆ ನಾಲ್ಕೈದು ಕಥೆಗಳು ಬರಬಹುದು. ಅದು ಕಥೆಗಾರನ ನಿರೂಪಣೆಯ ಮೇಲೆ ಹೋಗುತ್ತದೆ. ಕರಪಾಲ ಮೇಳದಲ್ಲಿ ಪ್ರಮುಖ ಕಲಾವಿದ ಉಪಕಥೆ ನಿರೂಪಣೆ ಮಾಡಿದರೆ ಹಿಮ್ಮೇಳದವರು ಹೂಗುಟ್ಟುವುದರಲ್ಲಿ ಅಥವಾ ಮಾತಿನ ರೂಪದಲ್ಲಿ ಪ್ರತಿಕ್ರಿಯಿಸಿ ಆತನಿಗೆ ಕಥೆ ಹೇಳಲು ಮತ್ತಷ್ಟು ಹುಮ್ಮಸ್ಸು ತುಂಬುತ್ತಾರೆ, ಸ್ಫೂರ್ತಿ ನೀಡುತ್ತಾರೆ. ಇಲ್ಲಿ ಬರುವ ಕಥೆಗಳು ಸ್ವಲ್ಪ ದೀರ್ಘವಾಗಿರುತ್ತವೆ. ತಿಪಟೂರು ತಾಲೂಕು
ಬಿದಿರೇಗುಡಿ ತಿಮ್ಮಲಾಪುರದ ಕಾಂತರಾಜು ಹಾಗೂ ಸಂಗಳಿಗರು ನಿರೂಪಿಸಿರುವ ಈ ಕಥೆಯನ್ನ ಆಲಿಸಿ. ಏನಾಗಿದೆಯಪ್ಪ ಅಂತಂದ್ರೆ, ಒಂದು ಊರಿನಲ್ಲಿ ಜಂಗಮಯ್ಯ, ಇನ್ನೊಂದು ಊರಿನಲ್ಲಿ ಬಳಗಾರರ ವ್ಯಾಪಾರ ಮಾಡತಕ್ಕಂತ ಒಬ್ಬಳು ಹೆಂಗಸು, ಅಂದ್ರೆ ಬಳಗಾರರಮ್ಮ. ಈಕೆ ಒಳ್ಳೆ ವ್ಯಾಪಾರವನ್ನು ಮಾಡ್ತಾ ಇದ್ಲು. ಇನ್ನೊಂದು ಊರಿನಲ್ಲಿ ದಾಸಪ್ಪ, ಅವನು ಶಂಕು ಜಾಕಟಿ ಹಿಡ್ಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಆ ಒಂದು ಜಯಂತಿ ಗ್ರಾಮ ಅನ್ನತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿದ್ದಾರೆ. ಅವತ್ತು ಭಿಕ್ಷವನ್ನು ಮಾಡೋದಕ್ಕೆ ಅವಕಾಶ ಆಗಲಿಲ್ಲ, ಧಾರಾಕಾರವಾಗಿರತಕ್ಕಂಥ ಮಳೆ ಹುಯ್ದು ಬಿಡ್ತು. ಆ ಮಳೆ ಯಾವಾಗ ಬೀಳೋಣ, ಅವರು ತಮ್ಮ ವಾಸಸ್ಥಳಕ್ಕೆ ಹೋಗೋ ಹಾಗದಲ್ಲಿ ಆ ಬಸವನ ದೇವರಸ್ಥಾನದಲ್ಲಿ ಉಳ್ಕೊಂಡ್ರು. ರಾತ್ರಿ ಆಯ್ತು, ಹೊಟ್ಟೆ ಹಸಿವಾಗಿದೆ, ಪ್ರಸಾದವನ್ನು ಮಾಡಬೇಕು, ಏನು ಮಾಡತಕ್ಕಂಥದ್ದು. ಆಗ ಹೊಟ್ಟೆ ಹಸಿವನ್ನು ತಾಳಲಾರದೆ ಆ ಜಂಗಮಯ್ಯನನ್ನು ಕರೆದು, ಅಯ್ಯ ಜಂಗಮಯ್ಯ, ನಾವು ಮೂರು ಜನ ಸಹ ಈ ದೇವಸ್ಥಾನವನ್ನು ಸೇರಿದೀವಿ, ನೀನು ಇಲ್ಲಿ ಎಲ್ಲಾದರೂ ಹೋಗಿ ಯಾವ್ದಾದ್ರು ಗೌಡರ ಮನೆಯಲ್ಲಿ ಪ್ರಸಾದವನ್ನು ತಗೊಂಬಂದ್ರೆ ನಮಗೂ ಆಗತ್ತೆ ಕಣಪ್ಪ, ಹೋಗಿ ತಗೊಂಬಾ ಅಂದ್ರು. ಇಲ್ಲ ನಾನು ಹೋಗೋದಿಲ್ಲ, ನೀವೇ ಹೋಗಿ ಅಂದ್ರು. ಇಲ್ಲ ಇಲ್ಲ ನೀವೇ ಹೋಗ್ಬೇಕು ಅಂತ ಹಿಂಸೆ ಮಾಡಿ ಆ ಜಂಗಮಯ್ಯನ ಕಳಿಸಿದ್ರೆ ಆ ಊರಿನ ಮುಂಭಾಗದಲ್ಲಿ ಇರತಕ್ಕಂತ ಯಜಮಾನರ ಮನೆಗೆ ಹೋದ್ರು. ಆ ಯಜಮಾನರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹಾಡ್ಕೊಂಡ್ಬಿಟ್ಟು ಅವ್ರ ಮನೆಯಲ್ಲೂ ಸಹ ಅಡಿಗೆ ಮಾಡಿಲ್ಲ. ಆ ಅಡಿಗೆ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ಆ ಸಿಟ್ಟಿನಿಂದ ಆ ಗೌಡ ಏನ್ ಮಾಡಿದಾನೆ, ಆ ತನ್ನ ಹೆಂಡತಿಗೆ ಹುಣಸೆ ಕೋಲಿನಿಂದ ಹೊಡೆದು ಬಿಟ್ಟು ಚೆನ್ನಾಗಿ ಮಲಗಿಸ್ಬಿಟ್ಟಿದ್ದಾನೆ. ಅದೇ ಸಮಯಕ್ಕೆ ಸರಿಯಾಗಿ ಏನಾಗ್ಬಿಡ್ತು, ಈ ಜಂಗಮಯ್ಯ ಶಿವಶಿವ ಕೋರಣ್ಯ ಭಿಕ್ಷ ಅಂದ್ರು. ಆ ಕೋರಣ್ಯ ಭಿಕ್ಷ ಅಂದಾಗ ಆ ಯಜಮಾನರು ಹೇಳಿದ್ರು, ಅಯ್ಯ ಜಂಗಮಯ್ಯ ನಮ್ಮನೇಲಿ ಏನು ಮಾಡಿಲ್ಲ ಇವತ್ತು, ಹೋಗಪ್ಪ ಅಂದ್ರು. ಅಯ್ಯೋ ಅಯ್ಯೋ ಹಂಗನ್ಬಾರ್ದ ಸ್ವಾಮಿ, ನಾವು ಮೂರು ಮಂದಿ ಬಂದಿದ್ದೀವಿ, ಸಾಲಕ್ಕೆ ನಾನು ಒಬ್ಬನೇ ಅಲ್ಲ, ಒಂದು ಸ್ವಲ್ಪ ಏನೋ ಪ್ರಸಾದ ಕೊಟ್ಟರೆ ಒಬ್ರದ್ದು ಕೊಟ್ಟರು ನಾವು ಮೂರು ಜನ ಅನುಸರಿಸಿಕೊಂಡು ಊಟ ಮಾಡ್ತೀವಿ, ಏನಾದ್ರು ಕೊಡಬೇಕು ಅಂದ್ರೆ. ಇಲ್ಲ ಕಣೆಯ, ನಾವು ಕೊಡಕ್ಕೆ ನಾವು ಮಾಡಿಲ್ಲ. ಇಲ್ಲ ಸ್ವಾಮಿ, ನೀವು ಹೆಂಡತಿ ಮಕ್ಕಳು ತಿಂದಿರೋದನ್ನೇ ಕೊಡ್ರಿ ಅಂತ ಯಾವಾಗ ಹಂಗನ್ನಾನೆ. ಹಾಗಾದ್ರೆ ಒಳಗು ಬಾ ಅಂತ ಅಂದ್ರು. ಒಳಗು ಬಾ ಅಂತ ಅಂದ್ಮೇಲೆ ಏನೋ ಹಿಡ್ತಾರೆ ಅಂತ ಜಂಗಮಯ್ಯ ಒಳಗೆ ಹೋದ್ರೆ ಆ ಹೆಂಡತಿ ಹೊಡೆದಂತ ಕೋಲ್ ಇತ್ತಲ್ಲ, ತಗೊಂಡದ್ದೇ ಕೆಲಸ ಎಲ್ಲ ಒಂದ್ ಕಡೆ ಜಾಗ ಇಲ್ದಂಗೆ ಎಲ್ಲ ಮೈಗೂ ಹೊಡೆದು ಬಿಟ್ಟು. ಆಗ ಆ ನೋವು ತಡಿನಾರದಲ್ಲಿ, ಆ ಉರಿ ಹೊಡ್ತಾ ತಡಿನಾರದಲ್ಲಿ ಹೊರಗೆ ಬರ್ತಾರೆ. ಅಯ್ಯೋ ಇವ್ರ ಮಾತು ಕೇಳಿ ನಾನು ಹೊದೇ ತಿಂದ್ಬಿಟ್ಟೆ, ಇವ್ರಿಗೂ ಏನರ ಮಾಡಿ ಕೊಡಿಸ್ಬೇಕು ಅಂತ ಹೇಳಿ ಆ ಜಂಗಮಯ್ಯ ಓಮ ಆಹಾ ಏನು ಊಟ ಏನು ಊಟ ಏನು ಊಟ ಅಂತ ಹೋದ್ರು. ಏನಪ್ಪ ಎಲ್ಲ ಪ್ರಸಾದ ತಂದ್ಯಾ, ಅಯ್ಯ ಅವ್ರು ಕೊಡೋರಲ್ಲ ಕೊಡೋ, ಮನೆಗೆ ಹೋದ್ರೆ ಇಡೋರು ದಾಸಪ್ಪ, ಹೋಗಿ ಇಡಿಸ್ಕೊಂಬರೋಗು ಅಂದ್ರು. ಹೌದಾ, ಆದ್ರೆ ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಇರ್ತಾರ. ಹೌದು, ಅವ್ರು ಮೊದಲೇ ಸರಿ ಸುಮ್ಮನೆ ಇಡಲ್ಲ, ನೀವು ಊಟ ಮಾಡಿರದೇ ಜಂಗಮೆಗೆ ಇಟ್ಟದ್ನೇ ನನಗೂ ಇಡು ಅಂತ ಕೇಳಿದ್ರೆ ಇಡ್ತಾರೆ ಅಂದ್ರು. ಆಗ ದಾಸಪ್ಪನು ಹೋದ, ದಾಸಪ್ಪನು ಹೋಗಿ ಸ್ವಾಮಿ ಪ್ರಸಾದ ಕೊಡಿ, ಇಲ್ಲ ಕಣಪ್ಪ ಹೋಗು ಅಂದ್ರು. ಓ ಜಂಗಮ ಹೇಳಿದ್ರಲ್ಲ, ಇರ್ಲಿ ನೀವು ಜಂಗಮೆಗೆ ಇಟ್ಟದ್ನೇ ನಿಮಗೆ, ನಿಮ್ಮ ಹೆಂಗಸರಿಗೆ ಇಟ್ಟದ್ನೇ ನಮಗೆ ಇಡಿ ಸ್ವಾಮಿ. ಹಾಗಾದ್ರೆ ಒಳಗು ಬಾ ಅಂದ್ರು. ಆ ಜಂಗಮಯ್ಯ ಕೊಟ್ಟಂತ ಕೋಲಾಗೆ ತಗೊಂಡು ಇವ್ರಿಗೂ ಬಿಟ್ರು, ಇವ್ರಿಗೂ ಮೈ ನೋವಾಯ್ತು. ಆಮೇಲೆ ಅವನು ತೇಕ್ಕೆ ಬಂದ, ಆಹಾ ಜಂಗಮಯ್ಯ ನನಗೆ ಹಿಂಗ್ ಮೋಸ ಮಾಡಿಬಿಟ್ಟ, ಹೇಳಬಾರದು ಅನ್ನೋದು ಕೆಲಸ ತೇಕ್ಕೆ ಬಂದ್ರು. ಆ ಬಳಗಾರಮ್ಮನಿಗೆ ಹೇಳಿದ್ರು, ಏನ್ರಿ ದಾಸಪ್ಪನವ್ರೆ ತಂದ್ರೆ, ಅಮ್ಮ ಅಮ್ಮ ಅವ್ರು ಕೊಡಲ್ಲ ಕಣಮ್ಮ, ನೀನ್ ಹೋದ್ರು ನಿನಗೂ ಇಡ್ತಾರೆ, ಜಂಗಮಯ್ಯಗ ದಾಸ ಈಗ ಇಟ್ಟದ್ದು ನನಗೂ ಇಡ್ರಿ ಅಂತ ಹೇಳಿದ್ರು, ಇಡ್ತಾರೆ ಅಂತಂದ್ರು. ಆಗ ಈಕೆನು ಹೋದ್ಲು, ಈಕೆನು ಹೋದಾಗ ಅವಳು ಕೇಳಿದ್ಲು, ಇಲ್ಲ ಕಣಮ್ಮ ಹೋಗಮ್ಮ ನೀನು ಹೆಂಗಸು ಯಾಕೆ ಬಂದೆ. ಇಲ್ಲ ಸ್ವಾಮಿ ಜಂಗಮಯ್ಯಗ ದಾಸಪ್ಪ ಕೈ ಇಟ್ಟದ್ ನೀವು ನಮಗೂ ಇಡ್ರಿ ಅಂದ್ರು. ಹಾಗಾದ್ರೆ ಒಳಗು ಬಾ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕೋಲಲ್ಲೇ ಈಕಿಗೂ ಚೆನ್ನಾಗಿ ಹೊಡೆದು ಬಿಟ್ರು. ಹೋದ್ರು ನಾನು ಹೊಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಇವ್ರು ಹೇಳಲಿಲ್ಲ, ಇವ್ರು ಹೇಳಲಿಲ್ಲ. ಆ ಮೈನವು ತಡಿನಾರದ ದೇವಸ್ಥಾನದ ಒಳಗೆ ಮಲಗಿದ್ರು. ಆ ಬಸವನ ದೇವರ ದೇವಸ್ಥಾನ ದೇವ್ರ ಎದುರಿಗೆ ಆ ಜಂಗಮಯ್ಯ ಮಲಗಿದಾನೆ. ಆ ಉರಿ ಹೊಡೆತ ತಡಿನಾರದಲ್ಲಿ ಕೈ ಹಿಂಗ ಮೇಲೆ ಕೆತ್ತಿದ. ಆ ಬಸವಣ್ಣನ ಮೂಗಿನ ಸೊಳ್ಳೆಯಲ್ಲಿ ಒಂದು ಚೇಳಿತ್ತಂತೆ. ಯಾವಾಗ ಕೈ ಹಿಡಿದ ಚೇಳು ಪಟ್ಟನ್ ಕುಗ್ಗಿಬಿಡ್ತು. ಆ ಪಟ್ಟನ್ ಕುಗ್ತದಂಗೆ ಚೇಳು ಕುಗ್ತು ಅಂತ ಹೇಳಲಿಲ್ಲ. ಆಹಾ ಓತ್ಕೊಂಡು ನಾನು ಮೈ ನೋವು ಅಂದ. ಆ ದಾಸಪ್ಪ ಎದ್ದು, ಏನೋ ಸ್ವಾಮಿ, ಅಲ್ಲ ಆ ಗೌಡ ಹೊಡೆದದ್ದ ಆ ಮೂಗಿನ ಸೊಳ್ಳಿ ಬೆಟ್ಟಿಡ್ತದಂಗೆ ಮೈ ನೋವೇ ಹೋಗಿಬಿಡ್ತು ಕಣ. ಹೌದಾ, ಹಂಗಾರ ನಾನು ಇಡ್ತೀನಿ ಅಂತೇಳಿ ಇವನು ಇಟ್ಟ, ಈ ಬಳಗಾರಮ್ಮ ನಾನು ಇಡ್ತೀನಿ ಅಂತೇಳಿ ಅವಳು ಇಟ್ಲು, ಈ ಎಲ್ಲರೂ ಕಡಿಸ್ಕೊಂಡ್ರು. ಬೆಳಗ್ಗೆ ನನಗೆ ಹಿಂಗಾತು ಅಂದು ಯಾರು ಹೇಳಲಿಲ್ಲ. ಮಗ ಬೆಳಗಾದಾಗ ಅವತ್ತು ಹೋದ್ರೆ ಇನ್ನೂ ಬಂದಿಲ್ವಂತ ಕಣ. ಮಗ ಉಪಕಥೆಗಳನ್ನು ಹೇಳುವಾಗ ಆತನ ಭಾಷೆಯ ಗತ್ತೆ ಒಂದು ರೀತಿಯಲ್ಲಿ ಆಕರ್ಷಕವಾಗಿರುತ್ತದೆ. ಈ ಉಪಕಥೆಗಳಲ್ಲಿ ಹಾಸ್ಯದ ಹೊನಲೇ ಹರಿದರೂ ಅದು ಅಷ್ಟರಲ್ಲೇ ಪರಿಸಮಾಪ್ತಿಯಾಗದೆ ಸಮಾಜದ ಹಲವಾರು ದೋಷಗಳನ್ನು ಹಾಸ್ಯದ ಮೂಲಕ ಎತ್ತಿ ತೋರಿ ಅವುಗಳ ಮೇಲೆ ಬೆಳಕು ಚೆಲ್ಲುವಂತಿರುತ್ತದೆ. ಸಮಾಜದಲ್ಲಿ ಕಾಣುವ ನಾನಾ ಬಗೆಯ ಜನರ ರೀತಿ ನೀತಿಗಳನ್ನು, ವ್ಯವಹಾರ ವೈಚಿತ್ರ್ಯಗಳನ್ನು ಪರಿಣಾಮಕಾರಿಯಾಗಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತಾನೆ ಕಥೆಗಾರ. ಅವನ ಸಾಮಾಜಿಕ ಪ್ರಜ್ಞೆಯಷ್ಟೇ ಅದನ್ನು ಸ್ವಾರಸ್ಯವಾಗಿ ಬಣ್ಣಿಸುವ ವೈಖರಿ ಅನುಪಮವಾದುದು. ಇಂಥ ಕಥೆಗಳನ್ನು ಹೇಳುವುದರ ಮೂಲಕ ಪ್ರೇಕ್ಷಕರಲ್ಲಿ ನವಚೇತನದಂತೆ ಮಾಡಿ ಮತ್ತೆ ಅವರನ್ನು ಮೊದಲ ಪ್ರಪಂಚಕ್ಕೆ ಕರೆದೊಯ್ಯುತ್ತಾನೆ. ಪ್ರಮುಖ ಕಥೆಯ ಏಕತಾನತೆಯನ್ನು ತಪ್ಪಿಸಲು ಈ ಉಪಕಥೆಗಳು ಸಹಾಯಕವಾಗುತ್ತವೆ. ಕಥೆಯ ಮಧ್ಯಂತರ ತುಂಬಿಸುತ್ತವೆ. ಕಥೆಗಾರನ ಸೃಜನಾತ್ಮಕ ಕಲೆಯನ್ನು ಎತ್ತಿ ತೋರಿಸುತ್ತವೆ.
ಊಟಕ್ಕೆ ಉಪ್ಪಿನಕಾಯಿ ಇದ್ದಂತೆ ಕೇಳುಗರಿಗೆ ರುಚಿಸುತ್ತವೆ. ಮೂಲ ಕಥೆಯ ಪ್ರಭಾವ ಹೆಚ್ಚಲು ಇದು ಪೋಷಕವಾಗುವುದು ಹಾಗೂ ತುಲನೆಗೆ ದಾರಿ ಮಾಡಿಕೊಡುತ್ತದೆ. ಡಾಕ್ಟರ್ ಜೀಶಂ ಪರಮಶಿವೇನವರು ಈ ಉಪಕಥೆಗೆ ಅಡ್ಡಕಥೆ ಎಂದು ಹೇಳುತ್ತಾರೆ. ಉಪಕಥೆಗಳ ವ್ಯಾಪ್ತಿ ಹೆಚ್ಚಿದಂತೆಲ್ಲ ಅವುಗಳ ಗುಣ ಲಕ್ಷಣಗಳು ಬದಲಾಗುತ್ತವೆ. ಅಧ್ಯಾತ್ಮ ಹೇಳುವಾಗ ಪ್ರಾಣಿ, ಸಸ್ಯ, ಪ್ರಕೃತಿಯ ಕಥೆಗಳನ್ನು ಹೇಳುವುದನ್ನು ನೋಡಿದರೆ ನಿಜಕ್ಕೂ ಕಥೆಗಾರನ ಕಲಾ ಕೌಶಲ್ಯ ಮೆಚ್ಚತಕ್ಕದ್ದು. ಕೆಲವು ಕಲಾವಿದರು ಸಮಯಕ್ಕೆ ತಕ್ಕಂತೆ ಆಗಲೇ ಹೊಸ ಕಥೆಗಳನ್ನು ಹೊಸೆಯುತ್ತಾರೆ. ಇದು ಕಥೆಗಾರನ ವಿದ್ವತ್ತು, ಕಲ್ಪನಾ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಹಾಸ್ಯ ಲೇಖನಗಳಲ್ಲಿ ಉಪಕಥೆಗಳನ್ನು ಕಾಣಬಹುದು. ಉಪಕಥೆಗಳು ಶೀರ್ಷಿಕೆಯ ಲೇಖನದಲ್ಲಿ ಬಿ ಎಸ್ ಚಂದ್ರಶೇಖರ ಅವರು ಎರಡು ಉಪಕಥೆಗಳನ್ನು ತಂದಿದ್ದಾರೆ. ಶಿವರಾಮ ಕಾರಂತರ ಕಾದಂಬರಿಯಲ್ಲಿ ಬ್ರಾಹ್ಮಣನ ಪುಣ್ಯಯಾತ್ರೆ ಎಂಬ ಒಂದು ಜನಪದ ಕಥೆಯನ್ನು ಕೂಡ ಕಾಣಬಹುದು. ಅನೇಕ ಪುರಾಣಗಳಲ್ಲೂ ಈ ಉಪಕಥೆಗಳು ಬರುತ್ತವೆ. ಪ್ರವಚನಗಳಲ್ಲೂ ಉಪಕಥೆ ಇದ್ದೇ ಇರುತ್ತವೆ. ಮೊತ್ತ ಮೊದಲಿಗೆ ಡಾಕ್ಟರ್ ಬಿ ಎಸ್ ಸ್ವಾಮಿಯವರು ಜಾನಪದ ಕಥಾಮಂಜರಿಯಲ್ಲಿ ಪ್ರವಚನದ ಕಥೆಗಳನ್ನು ಜಾನಪದಕ್ಕೆ ಸೇರಿಸಿದ್ದಾರೆ. ಅದರ ಮುನ್ನುಡಿಯಲ್ಲಿ ಡಾಕ್ಟರ್ ಬಿ ಎ ವಿವೇಕರೈ ಅವರು ಬರೆಯುತ್ತಾ, ಪ್ರವಚನದ ಕಥೆಗಳು ಎನ್ನುವ ಪ್ರಕಾರವು ಜನಪದ ಕಥಾ ಸಂಗ್ರಹಕ್ಕೆ ವಿಶೇಷವಾದ ಹೊಸ ಕೊಡುಗೆ. ಪ್ರವಚನದ ಭಾಗವಾಗಿ ಬರುವ ಈ ಕಥೆಗಳು ಕನ್ನಡಿ ಜಾನಪದ ಕಥನ ಕ್ಷೇತ್ರದಲ್ಲಿ ವಿಶೇಷ ಪರಿಣಾಮಕಾರಿಯಾದುದು ಎಂದಿದ್ದಾರೆ. 9ನೇ ಶತಮಾನದ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಕಥೆಗಳಲ್ಲಿನ ಸುಕುಮಾರಸ್ವಾಮಿ ಕಥೆಯಲ್ಲಿ ಮೂರು ಉಪಕಥೆಗಳನ್ನು ಗುರುತಿಸಬಹುದು. ಹರಿಕಥೆಗಳಲ್ಲಿ 3-4 ನಿಮಿಷಗಳಲ್ಲಿ ಉಪಕಥೆ ಮುಗಿಯುತ್ತದೆ. ಹಾಗೆಯೇ ಬುರ್ರಕಥೆಯಲ್ಲೂ ಸಹ. ಮದ್ದೂರು ತಾಲೂಕು ಸಾದೊಳಲ್ಲಿನ ಜಯಮ್ಮ ಅವರು ಹೇಳಿದ ಈ ಕಥೆಯನ್ನು ಕೇಳಿ. ಒಂದು ಪಟ್ಟಣದಲ್ಲಿ ರೂಪರೇಖ ಲಾವಣ್ಯವನ್ನು ಉಳ್ಳ ಅದು ಒಂದು ಹುಡುಗಿ. ಆ ಹುಡುಗಿಗೆ ಮೂಗಿಲ್ಲ, ಒಂದು ಪ್ಲಾಸ್ಟಿಕ್ ಮೂಗು ಆಗ್ಬಿಟ್ಟು ಎರಡು ಮೂಗು ತೆಗಿಕ್ಕಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದ್ದಾಳೆ ಹುಡುಗಿ. ಇನ್ನೊಂದು ಗ್ರಾಮದಲ್ಲಿ ಒಂದು ಹುಡುಗನಿಗೆ ಕೈ ಇಲ್ಲ, ಅವನಿಗೊಂದು ಪ್ಲಾಸ್ಟಿಕ್ ಕೈ ಹಾಕ್ಬಿಟ್ಟು ಎರಡು ಉಂಗುರ ಹಾಕಿ ಒಂದು ವಾಚ್ ಕಟ್ಬಿಟ್ಟಿದ್ದಾರೆ. ಏನೋ ಹೆಣ್ಣು ನೋಡೋಕೆ ಹೋಗೋದ? ಹೋಗೋದೆ. ಬಂದಿದ್ದಾರೆ ಹೆಣ್ಣವ್ರ ಮನೆಗೆ. ಹುಡುಗಿ ಕಾಫಿ ತಗೊಂಡು ಬಂದಿದ್ದಾಳೆ, ಗಂಡನಿಗೆ ಮುಂದೆ ಕೊಡ್ಬೇಕಲ್ವಾ. ಗಂಡಿಗೆ ಕಾಫಿ ತಗೊಂಡು ಬಂದ್ರೆ ಹುಡುಗನ ನೋಟವಲ್ಲ ಹುಡುಗಿ ಕಡೆನೆ. ಲೋಟ ಇಲ್ಲಿ, ನೋಟ ಅಲ್ಲಿ. ಏನಯ್ಯ ಹೆಂಗೆ? ಓ, ನನಗೆ ವರದಕ್ಷಿಣೆನೇ ಬೇಡ, ರಸ್ಪುರಿ ಮಾವನಣ್ಣ ಇದ್ದಂಗೆ ಇದ್ದಾಳೆ ಹುಡುಗಿ. ಮದುವೆ ಆಗ್ಬಿಡ್ತು, ಈ ಕುಳ್ಳಿ ಕಳ್ಳಿಂದೆ ದರ್ಬಾರು. 100 ದಿನ ಕೇಳ್ತಾನಂತೆ ಗಂಡ. ಏನೇ, ನಾನು ಪೇಟೆಗೆ ಹೋಗ್ತಾ ಇದ್ದೀನಿ, ಏನು ತಗೊಂಡು ಬರಬೇಕು ಅಂದ ಗಂಡ. ಆ ಅಮ್ಮ ಹೇಳ್ತಾಳೆ, ಅಂದ್ಲು. ಹಂಗಂದ್ರೆ ಏನು, ಚಿತ್ರಗೀತೆ ಪುಸ್ತಕ ತಂದು ಕೊಡಿ ಅಂದ್ಲು. ಚಿತ್ರಗೀತೆ ಪುಸ್ತಕ ತಗೊಂಡು ಬಂದಿದ್ದಾನೆ. ಏನೇ ಒಳಗಡೆ ಬಾರೇ ಕುಂತ್ಕೊಳ್ಳೋಣ, ತಕೊಳ್ಳ ಈ ಚಿತ್ರಗೀತೆ ಪುಸ್ತಕ. ಒಂದು ಹಾಡು ಹೇಳೆ, ಬರೋದಿಲ್ಲ ಅನ್ನೋದು ಹೇಳ್ಬೇಡ, ಬರುವಂತಹದ್ದು ಹಾಡು ಯಾವುದು? ರತ್ನಗಿರಿ ರಹಸ್ಯ ಹೇಳೆ ನೋಡೋಣ, ಚೆನ್ನಾಗಿದೆ ಇದರಲ್ಲಿ ಅಂದ. ಹಳೆ ಹಾಡು, ಹಾಡಿನವ್ರು ಹೇಳಿರೋದು, ನಾನು ಹಾಡ್ತೀನಿ, ನೀನು ಕೇಳು. ಅಮ್ಮ ಆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀಯ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀಯ ನೀನು. ಅಯ್ಯಯ್ಯೋ, ಇನ್ನೊಂದು ಹಾಡು ಹೇಳೆ ನೋಡೋಣ. ಏನೋ ನಿನಗೆ ಬರೋದೇ ಇದ, ಇನ್ಯಾವುದು ಬರಲ್ವಾ? ಮ ಹೇಳ್ಮಂತೆ. ಅಯ್ಯಯ್ಯೋ, ಎಷ್ಟು ಚೆನ್ನಾಗಿ ಆಡ್ತೀಯ ಅಂತ ಹಿಂಗೆ ಇಟ್ಕೊಂಡ್ಬಿಟ್ಟ ಮೂಗು ಬಂದ್ಬಿಡ್ತು ಕೈಗೆ. ಅಂತ ಇವಳು ಕೈ ಕಿತ್ಕೊಂಡ್ಬಿಟ್ಲು. ಪ್ಲಾಸ್ಟ್ಲಿಕ್ಕನ ಕೈ ಇವಳು ಕೈಗೆ ಬಂದ್ಬಿಡ್ತು, ಪ್ಲಾಸ್ಟ್ಲಿಕ್ಕನ ಮೂಗು ಹುಡುಗನ ಕೈಗೆ ಹೊರಟೋಯ್ತು. ಏ ಕೈ ಓ ಏ ಮೂ ತಗೊಳ್ರಿ, ನಿಮ್ಮ ಕೈ ಕೊಡ್ರಿ, ನನ್ನ ಮೂಗು
ನನಗೆ ಮೂಗಿಲ್ಲ ನಿನ್ನ ಕೈಯಿಲ್ಲ ನಮ್ಮಿಬ್ಬರಿಗೆ ಸರಿ ಹೋಗ್ತು ಅಂತ ಹೇಳಿದ್ಲಂತೆ ಆ ತಾಯಿ. ಆಗ ಮೂಗಿಲ್ದವರು ಕೈಯಿಲ್ದವರು ಚೆನ್ನಾಗಿ ಆ ಮನೆ ಒಳಗೆ ಕಾಲ ಮಾಡ್ಕೊಂಡು ಹೋದರು. ವೃತ್ತಿ ಗಾಯಕರು ಒಂದೇ ರೀತಿಯ ಉಪಕಥೆಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಶೀರ್ಷಿಕೆ ಬದಲಾಯಿಸಿ ಹೇಳುವುದುಂಟು. ಕಂಸಾಳೆಯವರು ಅತ್ತೆ ಸೊಸೆ ಕಥೆಯನ್ನು ಚಂಗಾವಿಂಗಿ ಎಂಬ ಹೆಸರಿನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಹೇಳುತ್ತಾರೆ. ಈ ಉಪಕಥೆಗಳನ್ನು ಹೇಳುವಾಗ ಅವರು ಹೇಳುವ ಮಟ್ಟು, ಗತ್ತು, ಹಾವ ಭಾವ, ಹಾಡುಗಾರಿಕೆ, ಹಾಸ್ಯ, ನೀತಿ ಎಲ್ಲ ಸೇರಿ ಜನರನ್ನು ಉಲ್ಲಾಸ ಭರಿತರನ್ನಾಗಿ ಮಾಡುತ್ತಾರೆ. ಹೀಗೆ ಸಂಶೋಧನೆ ಸಂಗ್ರಹ ಮಾಡುತ್ತಾ ಹೋದಾಗ ಜೈನ, ಬೌದ್ಧ, ಕ್ರೈಸ್ತ ಸಾಹಿತ್ಯದ ಜಾನಪದ ವಿವಿಧ ಪ್ರಕಾರಗಳಲ್ಲಿ ಯಥೇಚ್ಛವಾಗಿ ಉಪಕಥೆಗಳನ್ನು ಕಾಣಬಹುದು. ಇತ್ತೀಚೆಗೆ ಉಪಕಥೆಗಳು ಕ್ಯಾಸೆಟ್ ರೂಪದಲ್ಲೂ ಕೂಡ ಹೊರಬಂದಿದೆ. ಗುರುರಾಜಲು ನಾಯ್ಡು ಅವರ ಹರಿಕಥೆಯಲ್ಲಿ ಬರುವ 12 ಕಥೆಗಳನ್ನು ಧ್ವನಿಸುರುಳಿಯ ರೂಪಿನಲ್ಲಿ ಹೊರತಂದಿದ್ದಾರೆ. ದೊಂಬಿದಾಸರು ತಮ್ಮ ಕಥೆಗಳಲ್ಲಿ ಉಪಕಥೆ ಬೆರೆಸುವುದನ್ನು ನಾವು ಕಾಣುತ್ತೇವೆ. ತುರುವೇಕೆರೆ ತಾಲೂಕು ಮಾದಿಹಳ್ಳಿಯ ಕಾಳಪ್ಪನವರು ರಂಜಿಸುವ ಈ ಕಥೆಯನ್ನು ಕೇಳಿ. ಸಂಜಲ್ ಮುಂಜಲ್ ಗಂಗಳ ಬೆಳಗಿ ಅತ್ತಳತ್ತಿಗೆ ಒಣರು ಟೇ ತಲ್ಲಲ್ಲಾಡ ತಲ್ಲಾನೋ ತಂದಾರ ಶಿವನೇ ತಲ್ಲಾನೆ ಅತ್ತೆಯು ಮನೆಗೆ ಇದ್ದಾರೆ ಕಾಲಿನಲ್ಲಿ ಒದ್ದೋ ಎಂಬ ಸಾಳೆ ತಲ್ಲಲ್ಲಾಡ ತಲ್ಲಾನೋ ತಂದಾನ ಶಿವನೇ ತಲ್ಲಾನೆ ಜಾಗ್ರಿಯಿಂದ ಬಂದ ಗಂಡನ ನ್ಯಾಯ ಪಂಚಾಯಿ ಮಾಡುತ್ತಾಳೆ ತಲ್ಲಲ್ಲಾಡ ತಲ್ಲಾನೋ ತಂದನ ಶಿವನೇ ತಲ್ಲಾನೆ ಕೇಳು ಕೇಳಲ ನನ್ನ ಗಂಡ ನನ್ನ ಮಾತನೆ ನೀನ್ ಕೇಳು ತಲ್ಲಲ್ಲಾಡ ತಲ್ಲಾನೋ ತಂದನ ಶಿವನೇ ತಲ್ಲಾನೆ ಹೊತ್ತು ಹಿಡಿದು ಸಾಯಂಕಾಲದಾಗ ಎಷ್ಟು ತೊಳೆಯಲಿ ಕೊಳೆತಾನ ತಲ್ಲಲ್ಲಾಡ ತಲ್ಲಾನೋ ತಂದನ ಶಿವನೇ ತಲ್ಲಾನೆ ನಿಮ್ಮವ್ವ ಮಾಡುವ ಕೊಳಗ ತನವ ಎಷ್ಟು ನಾನು ಬಾಚಾಲೆ ತಲ್ಲಲ್ಲಾಡ ತಲ್ಲಾನೋ ತಂದನ ಶಿವನೇ ತಲ್ಲಾನೆ ಮೌವಾನಾದರೆ ಒತ್ತುಕೊಂಡು ನೀನೀಗ ತಲ್ಲಲ್ಲಾಡ ತಲ್ಲಾನು ತಲ್ಲಾನ ಶಿವನೇ ತಲ್ಲಾನೆ ಮಡಿವಿಗೆ ನೀನು ಹಗಿಬಾರೋ ನನ್ನ ಗಂಡ ನೀ ಕೇಳು ತಲ್ಲಲ್ಲಾಡ ತಲ್ಲಾನು ತಲ್ಲಾನ ಶಿವನೇ ತಲ್ಲಾನೆ ಮೌವ ಮಾಡುವ ಕೊಳಗ ತನವ ಸೈರಿಸಲಾರೆ ನನ್ನ ಗಂಡ ತಲ್ಲಲ್ಲಾಡ ತಲ್ಲಾನು ತಲ್ಲಾನ ಶಿವನೇ ನಾನೇನು ತಿಂದಿದೆ ನನ್ನ ಗಂಡ ನಿಮ್ಮಪ್ಪನಂತ ಗಳಸಾಲ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ನಿಮ್ಮವ್ವನಾದರೆ ಒದಿಗೊಂಡೋಗೆ ಮಡಿವಿಗೆ ನೀನೊಂದಾಗಿ ಬಾರು ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ಮಡಿವಿಗೆ ನೀನು ಹಾಕದಿದ್ರೆ ನನ್ನ ತವರಿಗೆ ಹೋಗುತ್ತೀನಿ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ಬೀಡಬೇಡವೇ ನನ್ನ ಹೆಂಡತಿ ನನ್ನ ಮನೆಯ ಬಗ್ಗೆ ಬಂದೆ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ತವರಿಗೆ ನೀನೊಂದಾಗಬೇಡೋ ನಮ್ಮವನು ಮಡಿವೀಗಾಗುತ್ತೇನೆ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ನನ್ನ ಕಿನ್ನ ನನ್ನ ಬಂಗಾರ ನನ್ನ ಮಗು ನೀನೇ ಕೇಳಮ್ಮೆ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ಒಂದು ಮುಳುಗಿದ ಹರ್ದಾರಾದಲ್ಲಿ ತನ್ನ ತಾಯಿಯೇ ಗತ್ತೀರ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ಕೈ ಕಾಲ್ನೆಲ್ಲ ಕಟ್ಟಿಕೊಂಡು ಮಗನು ಒದುಕೊಂಡೀಗ ಹೋಗುತ್ತಾನೆ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ತಂದೆ ಸತ್ತ ತಬ್ಬಲಿ ಮಗುವ ಸಾಕಿದನಲ್ಲೋ ನನ್ನ ಮಗನೇ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ಚಿಕ್ಕ ಹುಡುಗನೆಂದು ನಾನು ಪ್ರೀತಿಯಿಂದ ತಗಲಿಲ್ವ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ನನ್ನ ನೀಗ ಕೊಲಬೇಡೋ ಕೇಳೋ ಕೇಳೋ ನನ್ನ ಮಗನೇ ತಲ್ಲಲ್ಲಾಡ ತಲ್ಲಾನು ತಂದನ ಶಿವನೇ ತಲ್ಲಾನೆ ನಿನ್ನ
ನನ್ನ ಮಾತು ಕೇಳಿದರೆ ನನ್ನ ಹೆಂಡತಿ ಸಿಕ್ಕೊಲ್ಲ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ಮಡುವಿಗಾದರೆ ಎಸ್ತವನಲ್ಲೋ ತನ್ನ ಮಗನೋ ಈಗಲೇ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ಮಡುವಿನಲ್ಲಿ ಮುದುಕಿಯ ಕಾದವರಲ್ಲೋ ಪರಮಾತ್ಮ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ಮುದುಕಿ ಮಾಡಿದ ಧರ್ಮದಿಂದ ಪರಮೇಶ್ವರನೋ ಕೊಟ್ಟವನೇ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ನೀನು ಮಾಡಿದ ದಾನ ಧರ್ಮದಿಂದ ನೀನು ಉಳ್ಕೊಂಡೆ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ಏಳು ಬಿಂದಿಗೆ ಗಣವನ್ನ ಕೊಡುತ್ತೀನಿ ನೀನೊಂದೋಗಮ್ಮ ತಲ್ಲಣ ತಲ್ಲಾನೋ ತಂದಾನ ಶಿವನೇ ತಂದಾನೆ ಉಪಕಥೆ ಯಾರಿಗೆ ಬೇಕಿಲ್ಲ ಚಿಕ್ಕವರಿಂದ ದೊಡ್ಡವರವರೆಗೆ ಬೇಕು ಇವು ಎಲ್ಲರನ್ನೂ ರಂಜಿಸುತ್ತವೆ ಇವು ಎಲ್ಲ ಕಾಲದಲ್ಲೂ ರೂಢಿಯಲ್ಲಿ ಬಂದಿವೆ ಇವು ಒಂದು ರೀತಿಯಲ್ಲಿ ಅಮರ ಕಥೆಗಳು ಕಥೆ ಚಿಕ್ಕದಾದರೂ ಸ್ಥಾನದಲ್ಲಿ ಹಿರಿದು ಸಾಹಿತ್ಯ ಗಣಿಯಲ್ಲಿ ಹುಡುಕುತ್ತಾ ಹೋದಷ್ಟು ವೈವಿಧ್ಯಮಯ ವೈಶಿಷ್ಟ್ಯಮಯ ಕಥೆಗಳು ಸಿಗುತ್ತವೆ ಇವು ಒಂದು ರೀತಿಯಲ್ಲಿ ಜ್ಞಾನದ ಗಣಿಗಳೇ ಈ ಕಥೆಗಳನ್ನು ಕೇಳಿ ಪರಿವರ್ತನೆಯಾದವರು ಎಷ್ಟೋ ಜನ ಉಪಕಥೆಗಳು ರಂಜನೆ ನೀಡುವವು ಜ್ಞಾನ ವೃದ್ಧಿ ಮಾಡುವವು ನೀತಿ ಬೋಧನೆ ಮಾಡುವವು ಜೀವನದಲ್ಲಿ ಉತ್ತಮ ಪಾಠ ಕಲಿಸುವವು ಸಮಾಜದ ಓರೆ ಕೋರೆ ತಿದ್ದಿ ಮಾನವರನ್ನು ನಿಜ ಮಾನವರನ್ನಾಗಿ ಮಾಡುವವು ಈ ಎಲ್ಲ ದೃಷ್ಟಿಗಳಿಂದ ಜನಪದ ಉಪಕಥೆಗಳ ಪಾತ್ರ ಅಪಾರ